ಹೇಳಿ ಹೇಳಿ ಅಂದ್ರೆ ಯಾಕೆ ಹೀಗಿದ್ದೀರಾ? ಏನಾಯ್ತು? ನಮ್ ಗೀತಾ ನಿಮ್ಮನ್ನ ಸರಿಗೆ ನೋಡ್ಕೋತಿಲ್ವಾ? ಯಾರು ಯಾರನ್ನ ಚೆನ್ನಾಗಿ ನೋಡ್ಕೋಬೇಕು ಸರ್? ನೀವು ತುಂಬಾ ದೊಡ್ಡವರು, ದುಡ್ಡು ಸಿಗುತ್ತೆ ಅಂದ್ರೆ ಮಗಳನ್ನೇ ಮಗಳಲ್ಲ ಅಂತ ಹೇಳ್ತೀರ, ಇಲ್ಲಾಂದ್ರೆ ಮಗಳಲ್ಲ ಅನ್ನೋ ಸತ್ಯನ ಇನ್ಯಾರ ಖುಷಿಗೋಸ್ಕರ ಹೇಳ್ತೀರ ಅಲ್ವಾ? ಇದನ್ನ ಅಡ್ವಾನ್ಸ್ ಅಂತ ಅಂದ್ಕೊಳ್ಳಿ, ನಿಮಗೆ ಎಷ್ಟು ಲಕ್ಷ ಬೇಕಾದರೂ ಕೊಡ್ತೀನಿ. ನನಗೊಂದೇ ಒಂದು ಸಹಾಯ ಮಾಡ್ತೀರಾ? ಇದೇನಿದು, ದುಡ್ಡು ಯಾಕೆ ಕೊಡ್ತಿದ್ಯಪ್ಪ? ಅಯ್ಯೋ, ಏನ್ ಮಾಡ್ತಿದ್ದೀರಾ? ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಹೇಳಿ ಅಂದ್ರೆ ಬದುಕಿನಲ್ಲಿ ಯಾರು ಕ್ಷಮಿಸಕ್ ಆಗದ್ರೂ ಅಷ್ಟು ತಪ್ಪು ಮಾಡ್ಬಿಟ್ಟಿದ್ದೀನಿ. ಮಗಳು ಜೀವನದಲ್ಲಿ ಆಟ ಆಡ್ಬಿಟ್ಟು, ಆದ್ರೆ ಮಗಳು ಒಂದು ದಿನನೂ ನನ್ನ ಬಿಟ್ಕೊಡ್ಲಿಲ್ಲ, ಅವಮಾನ ಮಾಡ್ಲಿಲ್ಲ, ನನ್ನ ಸಂಸಾರನ ಸಾಕಿದ್ಲು. ಜವಾಬ್ದಾರಿ ಇಲ್ಲದೆ ಬಾಯಿಗೆ ಬಂದಾಗ ಬೈತಿದ್ರು, ಒಂದಿನ ಎದುರಿಗೆ ಮಾತಾಡ್ಲಿಲ್ಲ. ಮಗಳಲ್ದೆ ಇದ್ರು ಅಪ್ಪ ಅನ್ನೋ ಗೌರವ ಕೊಟ್ಲು. ನಾನೇ ಸರಿಯಾದ ತಂದೆ ತರ ನಡ್ಕೊಳ್ಳಿಲ್ಲ. ಅವಳು ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ, ಅವಳು ಋಣನ ಏಳೇಳು ಜನ್ಮ ಎತ್ತ ಬಂದ್ರು ತೀರ್ಸಕ್ಕಾಗೋಲ್ಲ. ಎಲ್ಲ ಮರ್ತು ಹಣಕ್ಕೋಸ್ಕರ ಕಟ್ಟಡ ಕೆಲಸ ಮಾಡ್ಬಿಟ್ಟೆ. ದಯವಿಟ್ಟು ನನ್ನನ್ನ ಕ್ಷಮಿಸಿ ಹೇಳಿ ಅಂದ್ರೆ ದಯವಿಟ್ಟು ನನ್ನ ಕ್ಷಮಿಸಿ. ಅಮ್ಮವ ಎದಡ್ ಎಲ್ರಿಗೂ ಸಾವಿನ ದಾರಿ ತೋರಿಸೋ ಈ ಭಾನುಮತಿಗೆ ಆಫ್ಟರ್ ಆಲ್ ಒಬ್ಬ ತಲೆ ಕೆಟ್ಟೋನಿಂದ ಸಾಯೋ ಸ್ಥಿತಿ ಬಂತು. ಈ ತಲೆ ಕೆಟ್ಟವ್ರು ಸಾಹಸ ಅಲ್ಲ ತಂಗಿ, ತುಂಬ ಡೇಂಜರ್. ಅವರು ಅವ್ರಿಗೊಂಥರ ಈ ಆನೆ ಬಲ ಅಂತ ಹೇಳ್ತಾರಲ್ಲ, ಹಂಗಿರ್ತಾರೆ ಅವರು. ಸೊಂಡಲ್ಲಿ ಹಿಂಗೆ ಎತ್ತಿನೆಲ್ಲ ಕುಕ್ಕಿ ಕಟ 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 ಅಂತ ತುಳಿದಾಕ್ಬಿಡ್ತಾರೆ ತಂಗಿಯವ್ವ. ಅನುಭವದ ಮಾತಿದು, ನಾನೊಂದೆರಡು ಮೂರು ಸರಿ ಅವನ ಕೈಯಿಂದ ಸೇವೆ ಪಡ್ಕೊಂಡಲ್ಲ. ಏನೋ ಪುಣ್ಯ, ಪ್ರಾಣ ಉಳಿತು ಅಲ್ವಾ ತಂಗಿಯವ್ವ? ಈ ಪ್ರಾಣ ಉಳಿದಿರೋದು ಯಾಕೆ ಗೊತ್ತಾ? ಆ ತಲೆ ಕೆಟ್ಟಿರೋನು ಪ್ರಾಣ ತೆಗೆಯೋದಕ್ಕೆ ಹೇಗಾದರೂ ಮಾಡಿ ಅವ್ನು ಪ್ರಾಣ ತೆಗೆದ್ಬಿಡ. ಯಾರು? ನಾನು. ಅವ್ನು ನಿಲ್ಲು ಅಂದಾಗಲೇ ಇಲ್ಲಿ ಫುಲ್ ನಡ್ಕೋ ಶುರುವಾಗಿತ್ತು ತಂಗಿಯವ್ವ. ನೀನು ಕೊಲ್ಲು ಅಂತಿದ್ದಿಲ್ಲ, ಹೆಂಗೆ? ನಾಚಿಕೆ ಆಗೋದಿಲ್ಲ ಈ ಮಾತು ಹೇಳೋದಕ್ಕೆ. ಅದೆಲ್ಲ ನನಗೆ ಗೊತ್ತಿಲ್ಲ, ಅವನು ಪ್ರಾಣ ತೆಗಿಬೇಕು ಅಷ್ಟೇ. ಅತ್ತೆ, ಒಂದು ಕೆಲಸ ಮಾಡೋಣ, ನಾನೇ ವಿಜಯನ ನೋಡ್ಕೊಂತೀನಿ, ನೀವಿಬ್ರು ಮನೆಗೆ ಹೋಗಿ. ಬೇಡ ಮಗೀತ, ನೀನ್ ಮನೆಗೆ ಹೊರಡು. ಚಂದು ಒಬ್ಳಿಗೆ ಶೇಖರ್ನ ನೋಡ್ಕೊಳಕಾಗಲ್ಲ. ಶೇಖರ್ ನಿನ್ ಮಾತು ಮಾತ್ರ ಕೇಳೋದು ನಿನಗೂ ಗೊತ್ತಲ್ವಾ? ಅದಕ್ಕೆ ನೀನು ಭಾನುಮತಿ ಮನೆಗೆ ಹೊರಡಿ. ವಿಜಯನ್ ಬಿಟ್ಟು ನಾನು ಎಲ್ಲಿಗೆ ಹೋಗ್ಲಿ? ಅವನನ್ನ ಬಿಟ್ಟರೆ ನನಗಿನ್ ಯಾರಿದ್ದಾರೆ? ನಾನೆಲ್ಲೂ ಹೋಗಲ್ಲ. ನೀನಿರೋದು ಬೇಡ ಇಲ್ಲಿ, ನನ್ನ ಮಗನ ನಾನು ನೋಡ್ಕೋತೀನಿ. ಸ್ವಲ್ಪ ಸುಮ್ಮನೆ ಇರ್ತೀರಾ ಇಲ್ಲಿ? ಗೀತಾ, ಅಮ್ಮನ್ನ ಕರ್ಕೊಂಡೋಗು. ನನ್ನ ಜೊತೆ ಭಾನುಮತಿ ಅಮ್ಮ ಇರಲಿ. ಪ್ರಪಂಚದಲ್ಲಿ ಯಾರ ಜೊತೆ ಇದ್ದಾಗ ಸಿಗದೆ ಇರೋ ಸಂತೋಷ ಈ ಅಮ್ಮನ ಜೊತೆ ಇದ್ದಾಗ ಸಿಗುತ್ತೆ. ನನ್ನ ಮನಸ್ಸೀಗ ಸರಿ ಇಲ್ಲ, ಇವರಿದ್ರೆ ಸರಿ ಹೋಗುತ್ತೆ. Thank you.
ವಿಜಿ, ಏನಾಯ್ತು ಕಂದ? ಯಾಕೋ ಹೊಕ್ಕಿರ್ಚ್ಕೊಂಡೆ? ಕಣ್ಮುಚ್ಚು, ಅಮ್ಮನ ಮಡ್ಲಲ್ಲಿದೆಯಾ ಅಂತ ಅಂದ್ಕೋ. ಎಲ್ಲಾನು ಮರ್ತು ಬಿಡು. ನಿನ್ ನೋವು ಏನೇ ಇದ್ರು ಅದನ್ನ ನನಗೆ ಕೊಡು, ನಾನು ಅನುಭವಿಸ್ತೀನಿ ಕಣೋ. ಪ್ರೀತಿ, ಮಮತೆ, ವಾತ್ಸಲ್ಯ ಅನ್ನೋ ಮಗುನ ಹುಟ್ಟಿಸಿ ಕುಂದ ಕ್ರೂರಿ ಇವಳು ನನ್ನ ಜೀವನನ ಮಾರಾಟದ ಸಂತೆ ಮಾಡ್ಕೊಂಡ್ಬಿಟ್ಲು. ಇವಳು ನನ್ನ ತಲೆ ಮುಟ್ತಾ ಇದ್ರೆ ತಲೆಗೆ ಬೆಂಕಿ ಇಟ್ಟಾಗ್ತಿದೆ. ರಾಕ್ಷಸಿ ಇವಳು, ಕೊಂದು ಬಿಡೋ ಅಷ್ಟು ಸಿಟ್ಟು ಬರ್ತಿದೆ. ಏನ್ ಮಾಡಲಿ? ಬೇಡ ವಿಜಿ, ಕೂಲ್ ದುಡುಕ್ಬೇಡ, ಕಂಟ್ರೋಲ್ ಯುವರ್ ಸೆಲ್ಫ್. ಅಮ್ಮ ಅಂತ ಅದೆಷ್ಟು ಪ್ರೀತಿ ಮಾಡ್ತಿದ್ದೆ, ಭಾವನೆಗಳಿಗೆ ಚಟ್ಟ ಕಟ್ಬಿಟ್ಲು. ಥೂ, ಯಾಕು ಕಂದ ಯಾಕೆ ಅಷ್ಟೊಂದು ಸಿಟ್ಟಲ್ಲಿ ಕೂಕೊಂಡು ಎದ್ದುಬಿಟ್ಟೆ? ನಿನ್ನ ಕೈ ತಲೆ ಮುಟ್ಟಿದಾಗ ಬೆಂಕಿ ಕೊಳ್ಳಿಯಲ್ಲಿ ತಲೆ ಸವರ್ದಾಗ ಆಗ್ತಾ ಇದೆ. ಹಲೋ ಹೇಮ, ಎಚ್ಚರ ಆಗಿದ್ದಾಳಂತೆ ಕಣೋ. ಯಾವ ಹೇಮ? ದೇಹ ಕೋಮಾಗಿ ಹೋಗಿದ್ಲಲ್ಲ ಆ ಹೇಮ, ಎಚ್ಚರ ಆಗಿದ್ದಾಳಂತೆ. ಏ, ಎಚ್ಚರ ಆದವಳು ನಿದ್ದೆ ಬಂದ್ರೆ ಮತ್ತೆ ಮಲ್ಕೊಂತಾಳೆ ತಂಗೆಮ್ಮ, ನೀ ನನ್ನನ್ನ ಯಾಕೆ ಎಚ್ಚರ ಮಾಡ್ಬೇಕು? ಇಡಿಯಟ್, ಅವಳು ಎಚ್ಚರ ಆದ್ರೆ ನಮ್ ವಿಷಯ ಎಲ್ಲ ಗೊತ್ತಾಗುತ್ತೆ ಕಣೋ. ವಿಷಯ ಇದು, ಇದು ನಿಂಗೆ ಗೊತ್ತಾಯ್ತು? ವಿಜಿ ಮೊಬೈಲ್ಗೆ ಫೋನ್ ಬಂದಿತ್ತು, ಆ ಡಾಕ್ಟರ್ ಫೋನ್ ಮಾಡಿದ್ಲಣ್ಣ. ಹಂಗೆ ಅದಕ್ಕೆ ನಾನೀಗ ಈ ರಾತ್ರಿಲಿ ಏನ್ ಮಾಡ್ಬೇಕು ಅಂತ ಫೋನ್ ಮಾಡಿದ್ದೆ ನೀನೀಗ? ನೋಡು, ಹೇಳೋದನ್ನ ಸರಿಯಾಗಿ ಕೇಳಿಸ್ಕೋ. ವಿಜಿ ಇಂಜೆಕ್ಷನ್ ತಗೊಂಡ್ ಮಲಗಿದಾನೆ, ಅವನ್ ಸದ್ಯಕ್ಕಂತೂ ಹೇಳಲ್ಲ. ಅಲ್ಲಿ ಹೇಮ ಎಚ್ಚರ ಆಗಿದ್ದಾಳೆ, ಗ್ಯಾರಂಟಿ ಅವಳು ಸತ್ಯನೆಲ್ಲ ಬಾಯಿ ಬಿಡ್ತಾಳೆ. ಅದಾಗೋದಕ್ಕೂ ಮುಂಚೆ ಅವಳು ಕಥೆ ಮುಗಿಸೋ ವ್ಯವಸ್ಥೆಯನ್ನು ಮಾಡು. ಇದನ್ನೆಲ್ಲ ನೋಡ್ತಾ ಇದ್ರೆ ಏನೋ ಒಂದು ಪ್ಲಾನ್ ನಡೀತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೇಮ್ ನನಗೂ ಅನ್ನಿಸ್ತಿದೆ ತಂಗಮ್ಮ. ಆಯಿತು, ನಮಗಿನ್ನ ಜಾಸ್ತಿ ದಿನ ಎಗರಾಡಕ್ಕೆ ಆಗೋದಿಲ್ಲ ಅನ್ನೋದು ನನಗೆ ಅನ್ನಿಸ್ತಿದೆ. ನಾನು ಒಳಗಡೆ ಇದ್ದಾಗ ನನಗೆ ಏನೇನು ಬೇಕು ಅದನ್ನೆಲ್ಲ ನೀನು ತಲುಪಿಸೋ ವ್ಯವಸ್ಥೆ ಮಾಡ್ತಿದ್ದೆ. ಈಗ ನೀನು ಒಳಗಡೆ ಹೋದ್ರೂ ನಿಂಗೇನೇನು ಬೇಕು ಅದನ್ನೆಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ ತಂಗಮ್ಮ. ಆದರೆ ನಾವಿಬ್ಬರೂ ಒಳಗಡೆ ಹೋದ್ರೆ ನಮ್ಮನ್ನು ವಿಚಾರಿಸ್ಕೊಳ್ಳೋರು ಯಾರಿದ್ದಾರೆ ತಂಗಮ್ಮ? ಏಯ್ ಹುಚ್ಚು ಬಾಯಿ, ಏನಾಗಿದೆ ಅಂತ ತಿಳ್ಕೊಳ್ಳೋದಕ್ಕೂ ಮುಂಚೆ ಎಲ್ಲೆಲ್ಲ ಹೋಗ್ಬೇಡ. ಎಲ್ಲೆಲ್ಲ ಹೋಗಿಲ್ಲ, ಎಲ್ಲೂ ಹೋಗ್ತೀವಿ ಅಂತ ನಾನು ನಿಮಗೆ ಕುಲಂಕುಷವಾಗಿ ಹೇಳಿದೆ. ಸದ್ಯಕ್ಕೆ ಸುಮ್ಮನಿರಣ್ಣ ಪ್ಲೀಸ್. ಏನೋ ಪ್ಲ್ಯಾನ್ ನಡೀತಾ ಇದೆ ಅನ್ನೋದಂತೂ ಸತ್ಯ. ಮೋಸ್ಟ್ಲಿ ಆ ಪ್ಲಾನ್ ಗೀತಾದೇ ಆಗಿರಬಹುದು. ವಿಜಿ ಹೀಗೆ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಅವನು ಬ್ರೈನ್ ಆಕ್ಟಿವೇಟ್ ಆಗೋದು ನನ್ನ ಬ್ರೈನ್ ಮೇಲೆ ಮಾತ್ರ. ನನಗೆ ಹೇಗೆ ಬೇಕೋ ಹಾಗೆ ಪ್ರೋಗ್ರಾಮ್ ಮಾಡಿರೋ ಬ್ರೈನ್ ಅವನದು. ಹಾಗಾಗಿ ಅವನ ಕಡೆಯಿಂದ ಯಾವುದೇ ರೀತಿ ತೊಂದರೆ ಆಗೋದಕ್ಕೂ ಸಾಧ್ಯ ಇಲ್ಲ. ಮತ್ತೆ ಇದೆಲ್ಲ ಹೆಂಗಾಯ್ತು ತಂಗಿಯವ? ನೀನು ಕೊಲ್ಲಕ್ಕೆ ಅಂತ ಕಳಿಸ್ದೋಳು, ಅಲ್ಲಿ ಯಾರ್ದೋ ಪಿಕ್ ಪಾಕೆಟ್ ಮಾಡೋದಕ್ಕೋ ಇಲ್ಲ ಚೈನ್ ಕದಿಯೋದಕ್ಕೋ ಹೋಗಿರ್ಬೋದು, ಯಾರಿಗೆ ಗೊತ್ತು?
ಆ ಗ್ಯಾಪಲ್ಲಿ ಪೊಲೀಸರು ಅರೆಸ್ಟ್ ಮಾಡಿರ್ಬೋದು. ನೋಡೋಣ ಇರಣ್ಣ, ಈ ವಿಚಾರದ ಬಗ್ಗೆ ಈಗ ಮಾತು ಬೇಡ, ಆಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡೋಣ.